ಹಾಯ್ ಸ್ನೇಹಿತರೆ ಎಲ್ಲರಿಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಇಸ್ರೋದ ಒಬ್ಬ ಪ್ರಮುಖ ಹಿರಿಯ ವಿಜ್ಞಾನಿ ನ್ಯೂಸಲ್ಲಿದ್ದಾರೆ ಯಾರು ಆ ವಿಜ್ಞಾನಿ ಯಾಕೆ ನ್ಯೂಸಲ್ಲಿದ್ದಾರೆ ಎಲ್ಲವನ್ನು ಕೂಡ ಸಮಗ್ರವಾಗಿ ಡಿಸ್ಕಷನ್ ಮಾಡೋಣ ಅದರ ಜೊತೆಗೆ ಈ ಒಂದು ಕಾನ್ಸೆಪ್ಟ್ ಮೇಲೆ ಮುಂಬರುವಂತಹ ಒಂದು ಎಫ್ ಡಿ ಎಸ್ ಡಿ ಎ ಕೆ ಎ ಎಸ್ ಪಿ ಎಸ್ ಐ ಪಿ ಸಿ ಯಾವುದೇ ಪರೀಕ್ಷೆ ಇರ್ಬೋದು ಯಾವ ಟೈಪ್ ಕ್ವಶನ್ಸು ಫ್ರೇಮ್ ಆಗ್ಬೋದು ಅಂತ ಕೂಡ ಕ್ಲಾಸ್ನ ಕೊನೆಗೆ ತಿಳಿಸಿಕೊಡೋಣ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಸೊ ಯಾರು ಈ ವಿಜ್ಞಾನಿ ಅಂತಂದರೆ ತಪನ್ ಮಿಶ್ರಾ ತಪನ್ ಮಿಶ್ರಾ ಎಂಬ ಒಬ್ಬ ಇಸ್ರೋದ ಹಿರಿಯ ವಿಜ್ಞಾನಿ ಭಾರತೀಯ ಬಾಹ್ಯಾಕಾಶ ಕೇಂದ್ರದ ಹಿರಿಯ ವಿಜ್ಞಾನಿ ನ್ಯೂಸಲ್ಲಿದ್ದಾರೆ ಯಾಕೆ ನ್ಯೂಸಲ್ಲಿದ್ದಾರೆ ಅಂತಂದರೆ ಸೊ ಇವರು ತಮ್ಮ ಒಂದು ಫೇಸ್ಬುಕ್ ಪೋಸ್ಟಲ್ಲಿ ಫೇಸ್ಬುಕ್ ಪೋಸ್ಟ್ ಪೋಸ್ಟಲ್ಲಿ ಏನು ಬರ್ಕೊಂಡಿದ್ರು ಅಂತಂದರೆ ತಮಗೆ ಇಸ್ರೋದ ಒಂದು ಇಂಟರ್ವ್ಯೂ ಅಲ್ಲಿ ಇಸ್ರೋದ ಒಂದು ಇಂಟರ್ವ್ಯೂ ಅಲ್ಲಿ ವಿಷವನ್ನು ಕೊಡಲಾಗಿತ್ತು ಅಂತ ಬರ್ಕೊಂಡಿದ್ದಾರೆ ಒಂದು ಸಸ್ಪಿಷನನ್ನು ಮಾಡಿದ್ದಾರೆ ವಿಷವನ್ನು ಕೊಡಲಾಗಿತ್ತು ಅಂತ ಸೊ ಏನು ಹೇಳಿದ್ದಾರೆ ಅಂತಂದರೆ ಅವರಿಗೆ ಎರಡು ಸಾವಿರದ ಹದಿನೇಳು ಮೇ ಇಪ್ಪತ್ತ್ಮೂರನೇ ತಾರೀಕು ಎರಡು ಸಾವಿರದ ಹದಿನೇಳು ಮೇ ಇಪ್ಪತ್ತ್ಮೂರನೇ ತಾರೀಕು ಇಸ್ರೋದ ಕೇಂದ್ರ ಕಚೇರಿಯಲ್ಲಿದೆ ಬೆಂಗಳೂರಿನಲ್ಲಿದೆ ಅಲ್ವಾ ಆ ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ಒಂದು ಪ್ರಮೋಷನ್ ಇಂಟರ್ವ್ಯೂ ಅಲ್ಲಿ ಪ್ರಮೋಷನ್ ಇಂಟರ್ವ್ಯೂ ಅಲ್ಲಿ ಆರ್ಸೆನಿಕ್ ಟ್ರೈಆಕ್ಸೈಡ್ ಎಂಬ ಒಂದು ವಿಷವನ್ನು ಕೊಡಲಾಗಿದೆ ಅಂತ ಹೇಳಿ ಅವರು ತಮ್ಮ ಒಂದು ಸಸ್ಪಿಷನನ್ನು ಮಾಡಿದ್ದಾರೆ ಅಥವಾ ಒಂದು ಸಂಶಯವನ್ನು ಮಾಡಿದ್ದಾರೆ ಹೇಳಿದ್ದಾರೆ ಸೊ ಆರ್ಸೆನಿಕ್ ಟ್ರೈಆಕ್ಸೈಡ್ ಅಂತ ಹೇಳಿ ಸೊ ಅವರ ಬಗ್ಗೆ ಹೇಳೋದಾದರೆ ಯಾರು ತಪನ್ ಮಿಶ್ರಾ ಅವ್ರ ಬಗ್ಗೆ ಹೇಳೋದಾದರೆ ಭಾರತೀಯ ಬಾಹ್ಯಾಕಾಶ ಕೇಂದ್ರದ ಒಬ್ಬ ಹಿರಿಯ ವಿಜ್ಞಾನಿ ಆಗಿರ್ತಾರೆ ಅವರ ಮೇನ್ ವರ್ಕ್ ಇರೋದೇನು ಅಂತಂದರೆ ಕಾಂಟ್ರಿಬ್ಯೂಷನ್ ಯಾವ ಒಂದು ಕ್ಷೇತ್ರಕ್ಕೆ ಮಾಡಿದ್ದಾರೆ ಅಂತಂದರೆ ಒಂದು ರಿಸ್ಯಾಟ್ ಡೆವಲಪ್ಮೆಂಟಲ್ಲಿ ರಿಸ್ಯಾಟ್ ಕಾಂಟ್ರಿಬ್ಯೂಷನ್ಗೆ ಮಾಡಿದ್ದಾರೆ ರಿಸ್ಯಾಟ್ ಡೆವಲಪ್ಮೆಂಟಲ್ಲಿ ಏನು ರಿಸ್ಯಾಟ್ ಅಂತಂದರೆ ರಾಡಾರ್ ಇಮೇಜಿಂಗ್ ಸ್ಯಾಟಲೈಟ್ ಅಂತ ಕರಿತೀವಿ ನಾವು ರಾಡಾರ್ ಇಮೇಜಿಂಗ್ ಸ್ಯಾಟ್ಲೈಟ್ ರಿಸ್ಯಾಟ್ ಅಂದರೆ ರಾಡಾರ್ ಇಮೇಜಿಂಗ್ ಸ್ಯಾಟಲೈಟ್ ಫುಲ್ ಫಾರ್ಮ್ ಕೇಳ್ಬೋದು ನಿಮಗೆ ಪಿ ಸಿ ಎಕ್ಸಾಮ್ಸಲ್ಲಿ ಈ ಒಂದು ಫುಲ್ ಫಾರ್ಮನ್ನು ಕೇಳ್ಬೋದು ನ ಫುಲ್ ಫಾರ್ಮ್ ಬರೀರಿ ಅಂತಂದರೆ ರಾಡಾರ್ ಇಮೇಜಿಂಗ್ ಸ್ಯಾಟ್ಲೈಟ್ ರಾಡಾರ್ ಇಮೇಜಿಂಗ್ ಸ್ಯಾಟ್ಲೈಟ್ಸನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ಒಂದು ಅರ್ತ್ ಸರ್ಫೇಸನ್ನು ಭೂಮಿಯ ಮೇಲ್ಮೈಯನ್ನು ನೋಡೋದಕ್ಕೆ ಅದು ಡೇ ಆಗಿರ್ಬೋದು ನೈಟ್ ಆಗಿರ್ಬೋದು ಮುಂಚೆನೇ ಮತ್ತು ರಾತ್ರಿ ಎರಡೂ ಟೈಮಲ್ಲೂ ನಾವು ಭೂಮಿಯ ಒಂದು ಸರ್ಫೇಸನ್ನು ಒಂದು ಮೇಲ್ಮೈಯನ್ನು ವೀಕ್ಷಣೆ ಮಾಡ್ಬೋದು ಯಾವುದರ ಮುಖಾಂತರ ರಾಡಾರ್ ಇಮೇಜಿಂಗ್ ಸ್ಯಾಟ್ಲೈಟ್ ಮುಖಾಂತರ ಸೊ ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ ರಾಡಾರ್ ಇಮೇಜಿಂಗ್ ಸ್ಯಾಟ್ಲೈಟನ್ನು ಕೇಳಬಹುದು ಈ ಒಂದು ಫುಲ್ ಫಾರ್ಮ್ ಅನ್ನ ಕೇಳಬಹುದು ಸೊ ಈ ಒಂದು ಫೀಲ್ಡ್ ಅಲ್ಲಿ ಇವರು ವರ್ಕ್ ಮಾಡಿರ್ತಾರೆ ಅವರು ಯಾಕೆ ನ್ಯೂಸ್ ಅಲ್ಲಿ ಅಂದ್ರೆ ಈ ಒಂದು ಕಾರಣಕ್ಕೆ ಈ ಒಂದು ಪೋಸ್ಟ್ ಗೆ ಕಾರಣಕ್ಕೆ ನ್ಯೂಸ್ ಅಲ್ಲಿದ್ದಾರೆ ತಮ್ಮ ಫೇಸ್ಬುಕ್ ಪೋಸ್ಟ್ಗೆ ನ್ಯೂಸ್ ಅಲ್ಲಿದ್ದಾರೆ ಆರ್ಸೆನಿಕ್ ಟ್ರೈಆಕ್ಸೈಡ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಸೊ ಈ ಒಂದು ಕೆಮಿಕಲ್ ಕೂಡ ನ್ಯೂಸ್ ಅಲ್ಲಿ ಆರ್ಸೆನಿಕ್ ಟ್ರೈಆಕ್ಸೈಡ್ ಏನು ಈ ಕೆಮಿಕಲ್ ಅಂತ ನೋಡೋದಾದ್ರೆ ಸೊ ಆರ್ಸೆನಿಕ್ ಟ್ರೈಆಕ್ಸೈಡ್ ಏನು ಈ ಇಮೇಜ್ ಅನ್ನ ನೋಡಿ ಆರ್ಸೆನಿಕ್ ಟ್ರೈಆಕ್ಸೈಡ್ ಇದಕ್ಕೆ ಒಂದು ಬ್ರ್ಯಾಂಡ್ ನೇಮ್ ಇದೆ ಏನು ಆ ಬ್ರ್ಯಾಂಡ್ ನೇಮ್ ಏನು ಅಂತಂದ್ರೆ ಟ್ರೈಜೆನಾಕ್ಸ್ ಟ್ರೈಜನಾಕ್ಸ್ ಎನ್ನುವುದು ಆ ಬ್ರ್ಯಾಂಡ್ ನೇಮ್ ಆಗುತ್ತೆ ಸೊ ಇದೊಂದು ಮೇನ್ಲಿ ಇನ್ ಆರ್ಗ್ಯಾನಿಕ್ ಕಾಂಪೌಂಡ್ ಆಗಿರುತ್ತೆ ಎಲ್ಲಿ ಯೂಸ್ ಮಾಡ್ತಾರೆ ಆರ್ಸೆನಿಕ್ ಟ್ರೈಆಕ್ಸೈಡ್ ಅನ್ನ ಅಂತಂದ್ರೆ ಅದೊಂದು ಇಂಡಸ್ಟ್ರಿಯಲ್ ಕೆಮಿಕಲ್ ಆಗಿರುತ್ತೆ ಸೊ ವುಡ್ ಪ್ರಿಸರ್ವೇಟಿವ್ ಆಗಿ ಅಥವಾ ಒಂದು ಪೆಸ್ಟಿಸೈಡ್ಸ್ ಆಗಿ ಕೀಟನಾಶಕವಾಗಿ ಇವನ್ ಗ್ಲಾಸ್ ಮ್ಯಾನುಫ್ಯಾಕ್ಚರ್ ಅಲ್ಲಿ ಕೂಡ ಇದನ್ನ ಯೂಸ್ ಮಾಡ್ತಾರೆ ಆರ್ಸೆನಿಕ್ ಟ್ರೈಆಕ್ಸೈಡ್ ಅನ್ನ ಬಟ್ ಈವನ್ ಇನ್ ಮೆಡಿಕೇಷನಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತಾರೆ ಬಟ್ ಇದರ ಸೈಡ್ ಎಫೆಕ್ಟ್ಸ್ ಇದೆ ಆರ್ಸೆನಿಕ್ ಟ್ರೈ ಸೈಡ್ ಎಫೆಕ್ಟ್ಸ್ ಮೇನ್ ಏನು ಅಂತಂದರೆ ಒಂದು ವಾಮಿಟಿಂಗ್ ಆಗೋದಾಗಿರ್ಬೋದು ಡಯಾರೋಹಿ ಆಗಿ ಆಗಿರ್ಬೋದು ಸ್ವೆಲ್ಲಿಂಗ್ ಆಗಿರ್ಬೋದು ಶಾರ್ಟ್ನೆಸ್ ಆಫ್ ಬ್ರೆತ್ ಬ್ರೆತ್ ಉಸಿರಾಟದ ಒಂದು ತೊಂದರೆ ಆಗಿರ್ಬೋದು ಹಾಗೂ ತಲೆನೋವು ಹೆಡ್ಏಕ್ ಆಗಿರ್ಬೋದು ಇವೆಲ್ಲ ಕೂಡ ಒಂದು ಸೈಡ್ ಎಫೆಕ್ಟ್ ಆಗಿರುತ್ತೆ ಇದರ ಒಂದು ಕೆಮಿಕಲ್ ಫಾರ್ಮುಲಾ ಏನು ಅಂತಂದರೆ ಎ ಎಸ್ ಟು ತ್ರೀ ಆರ್ಸೆನಿಕ್ ಟ್ರೈಆಕ್ಸೈಡ್ ಎ ಎಸ್ ಟು ಓತ್ರಿ ಈ ಕೆಮಿಕಲ್ ಫಾರ್ಮುಲಾ ಕೂಡ ಕೇಳ್ಬೋದು ಸೊ ಏನಿದೆ ಅಲ್ವಾ ಇಷ್ಟು ಮುಖ್ಯವ ಕಾರಣಕ್ಕಾಗಿ ನ್ಯೂಸಲ್ಲಿರೋದು ನಾನು ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ ಏನಂತಂದರೆ ಒಂದು ತಪನ್ ಮಿಶ್ರಾ ನ್ಯೂಸಲ್ಲಿದ್ದಾರೆ ಸೊ ಯಾವ ಕಾರಣಕ್ಕಾಗಿ ನ್ಯೂಸಲ್ಲಿದ್ದಾರೆ ಅಂದರೆ ಒಂದು ಅಲಿಗೇಷನ್ ಮಾಡಿದ್ದಾರೆ ಅವರಿಗೆ ಆರ್ಸೆನಿಕ್ ಟ್ರೈಆಕ್ಸೈಡನ್ನು ಕೊಡಲಾಗಿತ್ತು ಅಂತ ವಿಷಪ್ರಾಶನ ಮಾಡಲಾಗಿತ್ತು ಅಂತ ಸೊ ಆರ್ಸೆನಿಕ್ ಟ್ರೈಆಕ್ಸೈಡ್ ಬಗ್ಗೆ ಕೇಳ್ಬೋದು ಆರ್ಸೆನಿಕ್ ಟ್ರೈಆಕ್ಸೈಡ್ ಅನ್ನೋದು ಎನ್ನುವುದು ಒಂದು ಇನ್ ಆರ್ಗ್ಯಾನಿಕ್ ಕಂಪೌಂಡ್ ಆಗಿರುತ್ತೆ ಅದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಉಡು ಪ್ರಿಸರ್ವೇಟಿವ್ ಪೆಸ್ಟಿಸೈಡ್ ಗ್ಲಾಸಲ್ಲಿ ಯೂಸ್ ಮಾಡ್ತಾರೆ ಅದರ ಕೆಮಿಕಲ್ ಫಾರ್ಮುಲ ಕೇಳ್ಬೋದು ಹಾಗೆ ರೀಸ್ಯಾಟ್ ಯಾಕಂತಂದರೆ ತಪನ್ ಮಿಶ್ರಾ ಅವರ ಕಾಂಟ್ರಿಬ್ಯೂಷನ್ ಬಂದುಬಿಟ್ಟು ರಿಸ್ಯಾಟ್ಗೆ ರೀಸ್ಯಾಟ್ ರಾಡಾರ್ ಇಮೇಜಿಂಗ್ ಸ್ಯಾಟಲೈಟ್ ಅವರ ಒಂದು ಕಾಂಟ್ರಿಬ್ಯೂಷನ್ ಆಗಿರುತ್ತೆ ಸೊ ರೀಸ್ಯಾಟ್ನ ಕೆಲಸ ಏನು ಅಂತಂದರೆ ಅದರ ಒಂದು ಯೂಸಸ್ ಏನು ಅಂತಂದರೆ ನಾವು ಅರ್ತ್ ಸರ್ಫೇಸನ್ನು ಡೇ ಆ್ಯಂಡ್ ನೈಟ್ ವಾಚ್ ಮಾಡ್ಬೋದಾಗಿರುತ್ತೆ ಥ್ರೂ ರೀಸ್ಯಾಟ್ ಸೊ ಇಷ್ಟು ತಪನ್ ಮಿಶ್ರಾ ಹಾಗೂ ಈ ಒಂದು ಒಂದು ನ್ಯೂಸ್ ಏನಿದೆ ಅಲ್ವಾ ಅವರು ಒಂದು ಸುದ್ದಿಯಲ್ಲಿ ಹಾಕಿದ್ದಾರೆ ಸೊ ತಪನ್ ಮಿಶ್ರ ಹಾಗೆ ಆರ್ಸೆನಿಕ್ ಟ್ರೈಆಕ್ಸೈಡ್ ಮತ್ತು ರಿಸ್ಯಾಟ್ ಈ ಒಂದು ಕಾನ್ಸೆಪ್ಟ್ ಮೇಲೆ ಡಿಸ್ಕಷನ್ ಮಾಡಿದ್ದೇವೆ ಸೊ ಕ್ಲಾಸ್ ಇಷ್ಟಾದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಯಾರಿಗಾದರೂ ಕೆ ಎಸ್ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಪಿ ಸಿ ಪಿ ಡಿ ಒ ಟಿ ಓ ಯಾವುದೇ ಎಕ್ಸಾಮ್ಗೂ ಕೂಡ ಒಂದು ಡಿ ಎಫ್ ನೋಟ್ಸ್ ಹಾಗೂ ಇಂಡಿವಿಜುವಲ್ ಗೈಡೆನ್ಸ್ ಬೇಕಾಗಿದ್ದರೆ ಸೊ ಫ್ರೆಶರ್ ಆಗಿದ್ರೆ ಅಥವಾ ಡಿಗ್ರಿ ಡೇಸಲ್ಲಿ ಇದು ಓದಬೇಕು ಅಂತ ಅಂದ್ಕೊಂಡವ್ರಿಗೆ ಯಾವುದೇ ರೀತಿಯಾದಂತಹ ಮಾರ್ಗದರ್ಶನ ಬೇಕಾದರೆ ಮಾರ್ಗದರ್ಶನದ ಕೊರತೆ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಆಲ್ರೆಡಿ ಕೋಚಿಂಗ್ ಜಾಯ್ನ್ ಆದವ್ರಿಗೆ ಇದರ ಅವಶ್ಯಕತೆ ಇರೋದಿಲ್ಲ ಸೊ ಯಾರಿಗಾದ್ರೂ ಕೋಚಿಂಗ್ ಜಾಯ್ನ್ ಆಗಕ್ಕೆ ಆಗ್ತಾ ಇಲ್ಲ ಮನೆಯಲ್ಲಿ ಕೂತ್ಕೊಂಡು ಓದ್ತಾ ಇದ್ದರೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಡಬಲ್ ಸೆವೆನ್ ನೈನ್ ಫೈವ್ ಜೀರೋ ಒನ್ ಫೋರ್ ಫೋರ್ ೋ ನೈನ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಪಿ ಡಿ ಎಫ್ ನೋಟ್ಸ್ ಅಸ್ ವೆಲ್ ಅಸ್ ಇಂಡಿವಿಜುವಲ್ ಗೈಡೆನ್ಸ್ ಅವೈಲೇಬಲ್ ಇರುತ್ತೆ ನಮ್ಮ ಕೋರ್ಸ್ ಕೂಡ ಪೇಡ್ ಆಗಿರುತ್ತೆ ಫ್ರೀ ಆಗಿರಲ್ಲ ಬಟ್ ರೀಸನೇಬಲ್ ಅಮೌಂಟ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಇಂಪಾರ್ಟೆನ್ಸ್ ಮತ್ತು ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು ಕ್ಲಾಸ್ ಹೇಗೆ ಇತ್ತು ಅಂತ ನಿಮ್ಮ ಫೀಡ್ಬ್ಯಾಕ್ಸನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ ಇದೇ ರೀತಿಯಾದಂಥ ಒಂದು ಕರೆಂಟ್ ಅಫೇರ್ಸ್ ಅನಾಲಿಸ್ ವಿಡಿಯೋಸನ್ನು ಕನ್ನಡದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಕ್ಲಾಸ್ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿದ್ರೆ ಸೊ ನಮಗೂ ಕೂಡ ಒಂದು ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ ಧನ್ಯವಾದಗಳು